ಹಲೋ ಮಕ್ಕಳೇ, ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಇಂಕ್ಸ್ಕೇಪ್ ಟೂಲಲ್ಲಿ ಡೆಲ್ ಲೋಗೋನ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ನೋಡೋಣ. ಮೊದಲು ನಾವು ಈ ಪೇಜ್ನ ಸೆಟ್ಟಿಂಗ್ ಮಾಡ್ಕೊಳ್ಳೋಣ. ಮೊದಲು ನಾವು ಪೇಜ್ನ ಸೆಟ್ ಮಾಡ್ಕೊಳ್ಳೋಣ. ಅದನ್ನು ಮಾಡಬೇಕು ಅಂದರೆ ನಾವು ಫೈಲಲ್ಲಿ ಹೋಗ್ಬಿಟ್ಟು ಡಾಕ್ಯುಮೆಂಟ್ ಪ್ರಾಪರ್ಟೀಸ್ ಅಂತ ಹೋಗಬೇಕು. ಇದನ್ನು ಈ ರೀತಿಯಾಗಿ ತೊಗೊಂಬಂದರೆ ಮೇಲೆ ಬರುತ್ತೆ ಮಕ್ಕಳೇ. ಇವಾಗ ನಾನು A6 ಅನ್ನೋ ಪೇಜ್ನ ಸೆಲೆಕ್ಟ್ ಮಾಡಿ ಅದನ್ನು ನಾನು ಲ್ಯಾಂಡ್ಸ್ಕೇಪ್ ಅಂತ ಮಾಡ್ಕೊತೀನಿ. ಲ್ಯಾಂಡ್ಸ್ಕೇಪ್ ಅಂದರೆ ಏನು ಅಂದರೆ ಪೇಜ್ ಏನಾಗುತ್ತೆ, ಅಗಲವಾಗಿ ಬರುತ್ತೆ. ಪೋರ್ಟ್ರೇಟ್ ಅಂದರೆ ಉದ್ದವಾಗಿ ಬರುತ್ತೆ. ಇದನ್ನು ಕ್ಲೋಸ್ ಮಾಡಿ, ಇಲ್ಲ ಝೂಮ್ ಟು ಫಿಟ್ ಪೇಜ್ ಅಂತ ಇದೆಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಒಂದು ಪೇಜ್ ಏನಾಗುತ್ತೆ, ಕರೆಕ್ಟಾಗಿ ನಮಗೆ ಫಿಟ್ ಆಗುತ್ತೆ. ಇವಾಗ ನಾನು ಡೆಲ್ ಲೋಗೋ ಮಾಡ್ತಾ ಇದ್ದೀನಿ ಅಂದರೆ ಅದನ್ನು ನಾನು ಇಂಪೋರ್ಟ್ ಮಾಡಬೇಕು. ಮೊದಲು ಅದನ್ನು ರೆಫ್ರೆನ್ಸ್ ಆಗಿ ಇಟ್ಕೊಂಡು ಅದೇ ರೀತಿಯಾಗಿ ನಾವು ಒಂದು ಲೋಗೋನ ಮಾಡೋಕ್ಕೆ ಪ್ರಯತ್ನಿಸ್ತೀವಲ್ವಾ ಮಕ್ಕಳೇ. ಸೊ ಅದನ್ನು ನಾನು ಇಂಪೋರ್ಟ್ ಮಾಡಬೇಕು. ಮೊದಲು ಡೆಲ್ ಲೋಗೋ ನಿಮಗೆ ಇಲ್ಲೊಂದು ಕಾಣಿಸ್ತಾ ಇದೆ, ಅದನ್ನು ನಾನು ಬೇಕಾದರೆ ಈ ರೀತಿಯಾಗಿ ಇಲ್ಲಿ ರೀಸೈಜ್ ಕೂಡ ನಾನು ಮಾಡಬಹುದು ಮಕ್ಕಳೇ. ಇದನ್ನು ನಾನು ಇಲ್ಲಿ ಪಕ್ಕಕ್ಕೆ ಹಾಕಿ ಇದೇ ರೀತಿಯಾಗಿ ಇವಾಗ ನಾವು ಲೋಗೋನ ಮಾಡೋಣ. ಮೊದಲೇನಿದೆ, ಇಲ್ಲಿ ಎರಡು ವೃತ್ತಗಳು ಕಾಣಿಸ್ತಾ ಇದ್ದಾವಲ್ಲ ಮಕ್ಕಳೇ. ಸೊ ನಾನು ಇಲ್ಲಿ ಆಬ್ಜೆಕ್ಟಲ್ಲಿ ಹೋಗ್ಬಿಟ್ಟು ಸರ್ಕಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ಈ ರೀತಿಯಾಗಿ ಒಂದು ಸರ್ಕಲ್ನ ಡ್ರಾ ಮಾಡ್ತೀನಿ. ಇದನ್ನು ನಾನು ಸೆಲೆಕ್ಟ್ ಮಾಡಿ ಇದ್ರದ್ದು ಹೈಟ್ ಆ್ಯಂಡ್ ವಿಡ್ತ್ನ ನಾನು 50, ಅದೇ ರೀತಿಯಾಗಿ 50 ಅಂತ ಹಾಕ್ತೀನಿ. ಅದೇ ರೀತಿಯಾಗಿ ಇನ್ನೊಂದು ವೃತ್ತನ ತಗೊಂಡು ಅದನ್ನ ಕೂಡ ನಾನು ಸೆಲೆಕ್ಟ್ ಮಾಡಿಕೊಂಡು ಇದನ್ನ ನಾನು 40 ಮತ್ತು 40 ಅಂತ ಮಾಡ್ತೀನಿ. ಸೊ ಇದನ್ನ ನಾನು ಇದರಲ್ಲಿ ಈ ತರ ಇಟ್ಬಿಟ್ಟು ಇವೆರಡನ್ನ ನಾನು ಈ ರೀತಿಯಾಗಿ ಮೌಸನ್ನ ಬಟನ್ ಹಿಡಿದು ಈ ರೀತಿಯಾಗಿ ಎಳೆದು ಬಿಟ್ಟರೆ ಇದು ಎರಡು ಸೆಲೆಕ್ಟ್ ಆಗುತ್ತೆ. ಆವಾಗ ನಾನು ಆಬ್ಜೆಕ್ಟ್ ಹೋಗ್ಬಿಟ್ಟು ಇಲ್ಲಿ ಅಲೈನ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್ ಅಂತ ತಗೊಂಡು ಇಲ್ಲಿ ಸೆಂಟರ್ ಆನ್ ವರ್ಟಿಕಲ್ ಆಕ್ಸಸ್, ಹಾರಿಜಾಂಟಲ್ ಆನ್ ವರ್ಟಿಕಲ್ ಆಕ್ಸಸ್ ಅಂತ ತಗೊಂಡ್ರೆ ನೀವು ನೋಡ್ಬೋದು ಎರಡು ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿದೆ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಅಂದರೆ ನಾನು ಇದ್ರ ಕಲರ್ ಸ್ವಲ್ಪ ಚೇಂಜ್ ಮಾಡ್ತೀನಿ. ಸೊ ಇವಾಗ ನೋಡ್ಬೋದು ನೀವು ಇಲ್ಲಿ ಡಿಫ್ರೆನ್ಸ್ ನಿಮಗಿಲ್ಲಿ ಕಾಣಿಸ್ತಾ ಇದೆ, ಕರೆಕ್ಟ್ ಅಲ್ವಾ ಮಕ್ಕಳೇ. ಈಗ ಇದನ್ನು ನಾನು ಅಷ್ಟು ಮತ್ತೆ ಇದನ್ನು ಎರಡನ್ನ ಕೂಡ ಈ ರೀತಿಯಾಗಿ ಸೆಲೆಕ್ಟ್ ಮಾಡಿ ಮೌಸ್ ಸಹಾಯದಿಂದ ಇವೆರಡನ್ನ ನಾನು ಈ ರೀತಿಯಾಗಿ ಸೆಲೆಕ್ಟ್ ಮಾಡಿಬಿಟ್ಟು ಇವಾಗ ಪಾತಲ್ಲಿ ಹೋಗಿ ಡಿಫರೆನ್ಸ್ ಅಂತ ಕೊಡ್ತೀನಿ. ಸೊ ಇವಾಗ ನೋಡ್ಬೋದು ನಮಗೆ ಇಲ್ಲಿ ಒಂದು ಸರ್ಕಲ್ ರೆಡಿ ಆಯಿತು. ಇವಾಗ ನಾನು ಇಲ್ಲಿ DELL ಅಂತ ಬರಿಬೇಕು. ಸೊ ಬರಿಬೇಕು ಅಂದರೆ ಇಲ್ಲಿ ನೋಡ್ಬೋದು ಕ್ರಿಯೇಟ್ ಆ್ಯಂಡ್ ಎಡಿಟ್ ಟೆಕ್ಸ್ಟ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ಬೋದು ಅಥವಾ F8 ಅಂತ ಇಲ್ಲಿ ಶಾರ್ಟ್ಕಟ್ ಕೀನ ಕೊಟ್ಟಿದ್ದಾರೆ. ಇವಾಗ ನಾನು ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಈ ರೀತಿಯಾಗಿ ಡಿ ಅಂತ ಕ್ಯಾಪಿಟಲ್ ಬರೆದು ಎರಡು ಸ್ಪೇಸ್ ಬಾರ್ನ ಕೊಡ್ತಾ ಇದ್ದೀನಿ. ಯಾಕಂದರೆ ಈ ಏನಾಗಿದೆ ನಮಗೆ ಅಲ್ಲಿ ಈ ರೀತಿ ಕ್ರಾಸ್ ಆಗಿದೆ ಅಲ್ವಾ ಮಕ್ಕಳೇ, ಇಲ್ಲಿ ನೋಡ್ಬೋದು ಈ ಏನಾಗಿದೆ ಸ್ವಲ್ಪ ಕ್ರಾಸ್ ಆಗಿದೆ. ಸೊ ಅದನ್ನು ನಾನು ಇಲ್ಲಿ ಕರೆಕ್ಟಾಗಿ ಹಾಕೋದಕ್ಕೋಸ್ಕರ ಸ್ವಲ್ಪ ಸ್ಪೇಸ್ ಕೊಟ್ಟು ಈನ ನಾನು ಇಲ್ಲಿ ಬೇರೆ ಕಡೆ ಬರಿತಾ ಇದ್ದೀನಿ ಈ ರೀತಿಯಾಗಿ. ಇವಾಗ ನಾನು ಇದನ್ನು ಈ ಅಕ್ಷರಗಳ ಫಾಂಟ್ ಫಾರ್ಮ್ಯಾಟಿಂಗ್ ಮಾಡಬೇಕು ಅಂತ ಅಂದರೆ ಮೊದಲು ನಾನು ಅದನ್ನು ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು ಫಾಂಟ್ ಸ್ಟೈಲ್ ಇದೆ ಇಲ್ಲಿ, ಇದನ್ನು ನಾನು ಚೇಂಜ್ ಮಾಡ್ತಾ ಇದ್ದೀನಿ ಇಲ್ಲಿ ಈ ರೀತಿಯಾಗಿ. ಅದೇ ರೀತಿ ಅದನ್ನು ಬೋಲ್ಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅಕ್ಷರಗಳ ಸೈಜ್ನ ಕೂಡ ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ಜಾಸ್ತಿ ಮಾಡ್ತಾ ಇದ್ದೀನಿ ಮಕ್ಕಳೇ. ಇದೇ ರೀತಿಯಾಗಿ ನೀವು ಈ ಕೂಡ ಮಾಡಬೇಕಾಗತ್ತೆ. ಅದನ್ನು ಕೂಡ ಅದೇ ರೀತಿಯಾಗಿ ಮೊದಲು ನಾನು ಈನ ಈ ರೀತಿಯಾಗಿ ಸೆಲೆಕ್ಟ್ ಮಾಡಿಬಿಟ್ಟು ಈ ರೀತಿಯಾಗಿ ಅದೇ ರೀತಿ ಇಲ್ಲಿ ಸೇಮ್ ಫಾಂಟ್ ಸ್ಟೈಲ್ನ ತಗೊಂಡು ಬೋಲ್ಡ್ ಮಾಡಿಬಿಟ್ಟು ಅಕ್ಷರಗಳ ಸೈಜ್ ಕೂಡ ನಾನು ಅಷ್ಟೇ ತಗೋತಾ ಇದ್ದೀನಿ. ಇವಾಗ ನಾನು ಇದನ್ನು ಇಲ್ಲಿ ನೋಡ್ಬೋದು ನೀವು ಇದು ಇಲ್ಲಿ ಸ್ವಲ್ಪ ಕ್ರಾಸ್ ಆಗಿದೆ ಅಲ್ವಾ, ಟಿಲ್ಟ್ ಅಂತಾರೆ ಅದನ್ನು, ಟಿಲ್ಟ್ ಆಗಿದೆ ಅಲ್ವಾ ಮಕ್ಕಳೇ. ಅದನ್ನು ನಾನು ಮಾಡಬೇಕು ಅಂತ ಅಂದರೆ ಇದನ್ನು ನಾನು ಫಸ್ಟ್ ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಇದನ್ನ ಈ ರೀತಿಯಾಗಿ ನೀವು ಇಲ್ಲಿ ಸೆಲೆಕ್ಟ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ಬಂತು. ಇದ್ರ ಮೇಲೆ ಇನ್ನೂ ಒಂದು ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ನೀವೀಗ ಕರ್ವ್ ಅಂತ ಬರ್ತಾ ಇದೆ. ಅದನ್ನು ನಾನು ಸ್ವಲ್ಪ ಕ್ರಾಸಲ್ಲಿ ಮಾಡ್ತೀನಿ ಈ ರೀತಿಯಾಗಿ. ಇವಾಗ ನಾನು ಇದನ್ನು ಈ ಪೊಸಿಷನಲ್ಲಿ ಕರೆಕ್ಟಾಗಿ ಸೆಟ್ ಆಗೋ ಥರ ಈ ರೀತಿಯಾಗಿ ನೀವು ಹಾಕ್ಬೋದು. ಇನ್ನೂ ಸ್ವಲ್ಪ ನಿಮಗೆ ಈ ದೊಡ್ಡದು ಬೇಕು ಅಂತ ಅಂದರೆ ಈ ರೀತಿಯಾಗಿ ತಗೊಂಡು ಅದನ್ನು ನಾನು ಹೀಗೆ ಡ್ರ್ಯಾಗ್ ಕೂಡ ಮಾಡ್ಬೋದು.
ಇದಕ್ಕೆ ಇನ್ನೂ ಟಿಲ್ಟ್ ಮಾಡಬೇಕು ಅಂದ್ರೂ ನಾವು ಈ ರೀತಿಯಾಗಿ ಮಾಡಬಹುದು. ಸೊ ಇವಾಗ ನೋಡ್ಬೋದು ಇದು ಇದೇ ಥರನೇ ಸೇಮ್ ಕಾಣಿಸ್ತಾ ಇದೆ ಅಲ್ವಾ ಮಕ್ಕಳೇ. ಇವಾಗ ನಾನು ಇದ್ರ ಕಲರ್ ಚೇಂಜ್ ಮಾಡಬೇಕು ಅಂದರೆ ಈ ರೀತಿಯಾಗಿ ಅಷ್ಟನ್ನು ಸೆಲೆಕ್ಟ್ ಮಾಡಿ ನಿಮಗೆ ಇದೇ ಕಲರ್ ಬೇಕು ಅಂತ ಅಂದರೆ ನಾನೇನು ಮಾಡಬೇಕು ಅಂದರೆ ಇವಾಗ ಇಲ್ಲಿ ಕಲರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲೇನು ಕಾಣಿಸ್ತಾ ಇದೆ ಅಲ್ಲ ಇದು ಡ್ರಾಪ್ ಅಂತ, ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿಂದ ನಾನು ಕಲರ್ನ ಪಿಕ್ ಮಾಡಿಬಿಟ್ಟು ಆ ಕಲರ್ನ ನಾನಿಲ್ಲಿ ಹಾಕಿಬಿಟ್ಟೆ. ಅದೇ ರೀತಿಯಾಗಿ ನಾನು ಇದನ್ನು ಕೂಡ ಸೆಲೆಕ್ಟ್ ಮಾಡಿಬಿಟ್ಟು ಈ ಕಲರ್ನ ತೊಗೊಂಡು ಇಲ್ಲಿರೋ ಡೆಲ್ ಲೋಗೋನ ತೊಗೊಂಡ್ರೆ ಇಲ್ಲಿ ನೋಡ್ಬೋದು ಕಲರ್ ಕೂಡ ಇದೇ ಥರನೇ ಆಗೋಯಿತು. ಸೊ ಇವಾಗ ನಾನು ಈ ಡೆಲ್ ಅನ್ನೋದನ್ನ ಅಷ್ಟು ಸೆಲೆಕ್ಟ್ ಮಾಡಿ ಇದನ್ನು ಬೇಕಾದರೆ ನಾವು ಇದನ್ನು ಚಿಕ್ಕದು ಕೂಡ ಇಲ್ಲಿ ಮಾಡಬಹುದು ಮಕ್ಕಳೇ. ಸೊ ಈ ರೀತಿಯಾಗಿ ನೀವು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಬಿಟ್ಟು ಇದನ್ನು ನಾನು ಅಷ್ಟು ಸೆಲೆಕ್ಟ್ ಮಾಡಿ ಈ ರೀತಿಯಾಗಿ ಇದನ್ನು ಆಬ್ಜೆಕ್ಟಲ್ಲಿ ಹೋಗ್ಬಿಟ್ಟು ಗ್ರೂಪ್ ಅಂತ ಕೊಟ್ಟರೆ ಇವಾಗ ನೋಡ್ಬೋದು ಮಕ್ಕಳೇ ಡೆಲ್ ಲೋಗೋ ನಮ್ಮದು ಇದೇ ಥರನೇ ಸೇಮ್ ಆಗಿ ಕರೆಕ್ಟಾಗಿ ಆಗಿದೆ. ಸೊ ಇವತ್ತಿನ ಚಟುವಟಿಕೆ ಬಂದುಬಿಟ್ಟು ಮಕ್ಕಳೇ ನೀವು ಇದೇ ರೀತಿಯಾಗಿ ಒಂದು ಡೆಲ್ ಲೋಗೋನ ಕ್ರಿಯೇಟ್ ಮಾಡಿ ತೋರಿಸ್ಬೇಕು ಮಕ್ಕಳೇ. ಧನ್ಯವಾದಗಳು.